ಹಲೋ ಫ್ರೆಂಡ್ಸ್, ಕಲ್ಪನೆ ಮಾಡಿಕೊಳ್ಳಿ, ನೀವು ಮನೆ ಫ್ಯಾಮಿಲಿ ಎಲ್ಲ ಬಿಟ್ಟು ಸಾವಿರಾರು ಕಿಲೋಮೀಟರ್ ದೂರ ಸಂಚರಿಸುತ್ತಾ ಇದ್ದೀರಾ. ನಿಮ್ಮಲ್ಲಿ ಯಾವುದೇ ಹಣವಿಲ್ಲ, ಸರಿಯಾದ ಊಟವಿಲ್ಲ, ಯಾವುದೇ ಪೊಸಿಷನ್ ಇಲ್ಲ. ಖಂಡಿತ ಈ ರೀತಿಯ ಸಿಚುವೇಶನ್ ಬಹಳಷ್ಟು ಜನರಲ್ಲಿ ಹತಾಶೆಯನ್ನು ಉಂಟು ಮಾಡುತ್ತೆ. ತಮ್ಮ ಹಣೆ ಬರಹ ಸರಿಯಿಲ್ಲ ಅಂತ ತಮ್ಮನ್ನು ತಾವು ಶಪಿಸಿಕೊಳ್ಳುತ್ತಾರೆ, ತಮ್ಮ ಲೈಫನ್ನು ಕ್ವಿಟ್ ಮಾಡ್ತಾರೆ, ಡಿಪ್ರೆಷನ್ಗೆ ಹೋಗ್ತಾರೆ. ಸೇಮ್ ಇದೇ ರೀತಿಯ ಪರಿಸ್ಥಿತಿ ಸಾವಿರಾರು ವರ್ಷಗಳ ಹಿಂದೆ ಜೇನೋ ಎಂಬ ವ್ಯಕ್ತಿಗೆ ಬಂದಿತ್ತು. ಆತ ಒಬ್ಬ ಶ್ರೀಮಂತ ವ್ಯಾಪಾರಿಯಾಗಿದ್ದ. ಆತನ ಜೀವನ ಕೂಡ ಐಷಾರಾಮಿಯಿಂದ ಕೂಡಿತ್ತು. ಆದರೆ 300 BCEನಲ್ಲಿ ಒಂದು ದೊಡ್ಡ ಅವಘಡದಿಂದ ಅಥೆನ್ಸ್ನಲ್ಲಿ ಆತನ ವ್ಯಾಪಾರದ ಅಡಗು ಪೂರ್ತಿ ಮುಳುಗಿ ಆತನ ಸಂಪತ್ತೆಲ್ಲ ಕಳೆದುಕೊಳ್ಳುತ್ತಾನೆ. ಹತಾಶನಾಗಿ ಮನೆ ಸಂಸಾರ ಬಿಟ್ಟು ಊರಿಂದ ಊರಿಗೆ ಸಂಚಾರ ಮಾಡುತ್ತಾನೆ. ನಂತರ ಒಂದು ಬುಕ್ ಶಾಪ್ಗೆ ಬರುತ್ತಾನೆ. ಅಲ್ಲಿ ಸಾಕ್ರೆಟಿಸ್ಗೆ ಸಂಬಂಧಪಟ್ಟಂಥ ಫಿಲಾಸಫಿ ಪುಸ್ತಕಗಳನ್ನು ಓದಲು ಪ್ರಾರಂಭಿಸುತ್ತಾನೆ. ಅದೇ ರೀತಿ ಇತರೆ ವ್ಯಕ್ತಿಗಳ ಫಿಲಾಸಫಿ ಪುಸ್ತಕಗಳನ್ನು ಓದುತ್ತಾ ಕೊನೆಗೆ ತನ್ನದೇ ಆದ ಒಂದು ಫಿಲಾಸಫಿಯನ್ನು ಸೃಷ್ಟಿ ಮಾಡುತ್ತಾನೆ. ಆತನ ಫಿಲಾಸಫಿಯನ್ನು ಮೆಚ್ಚಿ ಹಲವು ಶಿಷ್ಯಂದಿರು ಆತನಿಗೆ ಫಾಲೋವರ್ಸ್ಗಳಾಗುತ್ತಾರೆ. ಮುಂದೆ ಆತನ ಫಿಲಾಸಫಿ ಸ್ಟಾಯಿಸಿಸಂ ಹೆಸರಿನಲ್ಲಿ ಪ್ರಸಿದ್ಧವಾಗುತ್ತೆ. ಸ್ಟಾಯಿಸಿಸಂ ಇದು ವರ್ಚ್ಯೂಸ್, ಟಾಲರೆನ್ಸ್ ಮತ್ತು ಸೆಲ್ಫ್ ಕಂಟ್ರೋಲ್ ಬಗ್ಗೆ ಟೀಚ್ ಮಾಡುತ್ತೆ. ಅಂದರೆ ಸದ್ಗುಣ, ಸಹಿಷ್ಣುತೆ ಮತ್ತು ಸ್ವಯಂ ನಿಯಂತ್ರಣ. ಯಾವ ವ್ಯಕ್ತಿ ಎಂಥದ್ದೇ ಸಂದಿಗ್ಧ ಪರಿಸ್ಥಿತಿಯಲ್ಲೂ ತನ್ನನ್ನು ತಾನು ಮತ್ತು ತನ್ನ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತಾನೋ ಆತನನ್ನು ಸ್ಟಾಯ್ಕ್ ಅಂತ ಕರೆಯಲಾಗುತ್ತೆ. ಈ ಸ್ಟಾಯಿಸಿಸಮನ್ನು ಈಗಲೂ ಕೂಡ ಎಷ್ಟೋ ಸಕ್ಸಸ್ಫುಲ್ ವ್ಯಕ್ತಿಗಳು ಫಾಲೋ ಮಾಡ್ತಾ ಇದ್ದಾರೆ. ಸೊ ಈ ವಿಡಿಯೋದಲ್ಲಿ ಸ್ಟಾಯಿಸಿಸಮ್ನಲ್ಲಿ ಹೇಳಿರುವಂಥ 5 ಪ್ರಮುಖ ಫಿಲಾಸಫಿಯ ಬಗ್ಗೆ ವಿವರಿಸಲಿದ್ದೇವೆ. 1. ಫೋಕಸ್ ಆನ್ ವಾಟ್ ಯು ಕ್ಯಾನ್ ಕಂಟ್ರೋಲ್. ಅಂದರೆ ಯಾವುದು ನಿಮ್ಮ ನಿಯಂತ್ರಣದಲ್ಲಿದೆಯೋ ಅದರ ಬಗ್ಗೆ ಮಾತ್ರ ನಿಮ್ಮ ಗಮನವಿರಲಿ, ಫೋಕಸ್ ಇರಲಿ. ಯಾವುದು ನಿಮ್ಮ ನಿಯಂತ್ರಣದಲ್ಲಿರುವುದಿಲ್ಲವೋ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳಬೇಡಿ. ಫಾರ್ ಎಕ್ಸಾಂಪಲ್, ವೆದರ್ ಚೇಂಜಸ್, ನ್ಯಾಚುರಲ್ ಡಿಸಾಸ್ಟರ್ಸ್ ಅಂದರೆ ಹವಾಮಾನ ಬದಲಾವಣೆಗಳು, ಪ್ರಾಕೃತಿಕ ವಿಕೋಪಗಳು, ಇವ್ಯಾವುದು ಕೂಡ ಮನುಷ್ಯನ ನಿಯಂತ್ರಣದಲ್ಲಿಲ್ಲ. ಆದರೆ ಅದಕ್ಕೆ ಯಾವ ರೀತಿ ಪ್ರಿಪೇರ್ ಆಗಬೇಕೆಂಬುದು ಮನುಷ್ಯನ ನಿಯಂತ್ರಣದಲ್ಲಿರುತ್ತೆ. ಅದೇ ರೀತಿ ಬೇರೆಯವರ ಬಿಹೇವಿಯರ್ ಕೂಡ ನಿಮ್ಮ ನಿಯಂತ್ರಣದಲ್ಲಿರುವುದಿಲ್ಲ. ನೀವು ಅವರ ಬಿಹೇವಿಯರನ್ನು ಕಂಟ್ರೋಲ್ ಮಾಡಲು ಸಾಧ್ಯವಿಲ್ಲ, ಆದರೆ ಅವರ ಬಿಹೇವಿಯರ್ಗೆ ನಿಮ್ಮ ರಿಯಾಕ್ಷನನ್ನು ನೀವು ಕಂಟ್ರೋಲ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ನಾಳೆ ನಿಮಗೆ ಒಂದು ಇಂಟರ್ವ್ಯೂ ಇದೆ, ಆದರೆ ಹೊರಗಿನ ವಾತಾವರಣದಲ್ಲಿ ಬಹಳಷ್ಟು ಮಳೆ ಬರ್ತಾ ಇದೆ. ಏನಿದು ವೆದರ್ ಈ ರೀತಿ ಇದೆ, ನಾಳೆ ಕೂಡ ಹೀಗೆ ಇರುತ್ತಂತ ಚಿಂತಿಸಿದರೆ ಅದು ಟೈಮ್ ಆಫ್ ವೇಸ್ಟ್. ಯಾಕಂದರೆ ಅದು ನಿಮ್ಮ ಕಂಟ್ರೋಲ್ನಲ್ಲಿಲ್ಲ. ಅದರ ಬದಲಿಗೆ ನಾಳೆ ಇಂಟರ್ವ್ಯೂವನ್ನು ಯಾವ ರೀತಿ ಫೇಸ್ ಮಾಡಬೇಕು, ನನ್ನ ರೆಸ್ಯೂಮ್ ಸರಿಯಾಗಿ ಅಪ್ ಟು ಡೇಟ್ ಪ್ರಿಪೇರ್ ಆಗಿದೆಯಾ, ಇಂಟರ್ವ್ಯೂನಲ್ಲಿ ನನ್ನ ಡ್ರೆಸ್ ಔಟ್ಫಿಟ್ ಯಾವ ರೀತಿ ಇರಬೇಕು, ಇಂಟರ್ವ್ಯೂನಲ್ಲಿ ಯಾವ ರೀತಿಯ ಕ್ವೆಶನ್ಸ್ಗಳನ್ನು ಕೇಳಬಹುದು ಎಂಬುದರ ಬಗ್ಗೆ ಪ್ರಾಕ್ಟೀಸ್ ಮಾಡುವುದರಲ್ಲಿ ಫೋಕಸ್ ಮಾಡಿ. ನೆಕ್ಸ್ಟ್, 2. ಪ್ರಾಕ್ಟೀಸ್ ಗ್ರ್ಯಾಟಿಟ್ಯೂಡ್, ಅಂದರೆ ಕೃತಜ್ಞತೆಯ ಭಾವವನ್ನು ಬೆಳೆಸಿಕೊಳ್ಳುವಂಥ ಹವ್ಯಾಸ. ಇದು ಒಂದು ಸಾರ್ಥಕ ಜೀವನಕ್ಕೆ ಅತ್ಯವಶ್ಯಕವಾಗಿರುತ್ತದೆ. ಅಂದರೆ ನಿಮ್ಮಲ್ಲಿರುವಂಥ ವೀಕ್ನೆಸ್ ಅಥವಾ ಕೊರತೆಗಳ ಬಗ್ಗೆ ಜಾಸ್ತಿ ಕೊರಗುವುದರ ಬದಲಿಗೆ ಸದ್ಯಕ್ಕೆ ನಿಮಗೆ ಸಿಕ್ಕಿರುವಂಥ ಜೀವನದ ಬಗ್ಗೆ ನಿಮ್ಮಲ್ಲಿ ಗ್ರ್ಯಾಟಿಟ್ಯೂಡ್ ಫೀಲ್ ಇರಬೇಕು. ಫಾರ್ ಎಕ್ಸಾಂಪಲ್, ನೀವು ರೀಸೆಂಟಾಗಿ ನಿಮ್ಮ ಜಾಬ್ ಕಳೆದುಕೊಳ್ಳುತ್ತೀರಾ. ಆ ಜಾಬ್ ನಿಮ್ಮ ಕೈ ತಪ್ಪಿ ಹೋಯಿತು ಅಂತ ಅದರ ಬಗ್ಗೆ ಪದೇ ಪದೇ ಚಿಂತಿಸುವುದರ ಬದಲಿಗೆ ನಿಮಗೆ ಸದ್ಯಕ್ಕೆ ಸಿಕ್ಕಿರುವಂಥ ಜೀವನದ ಬಗ್ಗೆ ತೃಪ್ತಿ ಇರಬೇಕು. ಅಂದರೆ ನಿಮ್ಮ ಬಳಿ ಫ್ಯಾಮಿಲಿ ಇದೆ, ಕೆಲವರು ತಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಕಳೆದುಕೊಂಡಿದ್ದಾರೆ. ನಿಮ್ಮ ಬಳಿ ಉತ್ತಮ ಆರೋಗ್ಯವಿದೆ, ಎಷ್ಟೋ ಜನರಲ್ಲಿ ಸಾಕಷ್ಟು ಹಣವಿದ್ದರೂ ಕೂಡ ಆರೋಗ್ಯವಿಲ್ಲ. ನಿಮಗೆ ಕಣ್ಣಿನ ದೃಷ್ಟಿ ಇದೆ, ಎಷ್ಟೋ ಜನರಿಗೆ ಆ ದೃಷ್ಟಿ ಕೂಡ ಇಲ್ಲ. ನೀವು ಒಂದು ಸೇಫ್ ಆದ ಪ್ಲೇಸ್ನಲ್ಲಿ ಜೀವನ ಮಾಡ್ತಾ ಇದ್ದೀರಾ, ಆದರೆ ಬಹಳಷ್ಟು ದೇಶದಲ್ಲಿ ಜನ ತಮ್ಮ ಜೀವ ಉಳಿಸಿಕೊಳ್ಳಲು ಪ್ರತಿದಿನ ಭಯಭೀತರಾಗಿ ಬದುಕ್ತಾ ಇದ್ದಾರೆ. ಸೊ ಈ ರೀತಿ ನಿಮಗೆ ಸಿಕ್ಕಿರುವಂಥ ಜೀವನದ ಬಗ್ಗೆ ಗ್ರ್ಯಾಟಿಟ್ಯೂಡ್ ಭಾವನೆ ನಿಮ್ಮಲ್ಲಿದ್ದರೆ ಎಷ್ಟೋ ಪ್ರಾಬ್ಲಮ್ಸ್ಗಳು ನಿಮ್ಮನ್ನು ಡಿಸ್ಟರ್ಬ್ ಮಾಡೋದಿಲ್ಲ. ನೆಕ್ಸ್ಟ್, 3. ಎಂಬ್ರೇಸ್ ಅಡ್ವರ್ಸಿಟಿ. ಅಡ್ವರ್ಸಿಟಿ ಅಂದರೆ ಕೇಡುಗಾಲ ಅಥವಾ ಬ್ಯಾಡ್ ಲಕ್. ಸೊ ಈ ರೀತಿ ಪ್ರತಿಯೊಬ್ಬರ ಜೀವನದಲ್ಲೂ ಅಡ್ವರ್ಸಿಟಿ ಅನ್ನೋದು ಬಂದೇ ಬರುತ್ತೆ. ಅಡ್ವರ್ಸಿಟಿ ಎಂಬುದು ಅನಿವಾರ್ಯ ಕೂಡ, ಆದ್ದರಿಂದ ನಾವು ಅದನ್ನು ಒಪ್ಪಿಕೊಳ್ಳಲೇಬೇಕು, ವಿನಃ ಅದನ್ನು ಪ್ರತಿರೋಧಿಸಲು ಸಾಧ್ಯವಿಲ್ಲ. ಎಷ್ಟು ಜಾಸ್ತಿ ನೀವು ಈ ಅಡ್ವರ್ಸಿಟಿಯನ್ನು ಫೇಸ್ ಮಾಡ್ತಾ ಹೋಗ್ತೀರೋ ಅಷ್ಟೇ ಜಾಸ್ತಿ ಮೆಂಟಲಿ ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ. ಫಾರ್ ಎಕ್ಸಾಂಪಲ್, ನೀವು ಸ್ಟೂಡೆಂಟ್ ಆಗಿದ್ದೀರಾ, ಮ್ಯಾಥ್ಸ್ ಮತ್ತು ಸೈನ್ಸ್ ಸಬ್ಜೆಕ್ಟ್ ನಿಮಗೆ ಕಷ್ಟ ಆಗ್ತಾ ಇದೆ, ಹಾಗಂತ ನೀವು ಆ ಸಬ್ಜೆಕ್ಟನ್ನು ಪೂರ್ತಿಯಾಗಿ ಅವಾಯ್ಡ್ ಮಾಡಲು ಸಾಧ್ಯವಿಲ್ಲ. ಬದಲಿಗೆ ಅದನ್ನು ಒಂದು ಚಾಲೆಂಜಾಗಿ ತೆಗೆದುಕೊಳ್ಳಬೇಕು, ಆಗ ಮಾತ್ರ ನೀವು ಅದನ್ನು ಇಂಪ್ರೂವ್ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ. ಅದಕ್ಕಾಗಿ ರಿಸೋರ್ಸ್ಗಳನ್ನು ಹುಡುಕ್ತೀರಾ, ಟೀಚರ್ ಬಳಿ ಎಕ್ಸ್ಟ್ರಾ ಹೆಲ್ಪ್ ತೆಗೆದುಕೊಳ್ಳುತ್ತೀರಾ, ಕನ್ಸಿಸ್ಟೆಂಟಾಗಿ ಪ್ರಾಕ್ಟೀಸ್ ಮಾಡ್ತೀರಾ. ಈ ರೀತಿ ನಿಮ್ಮ ಲೈಫ್ನಲ್ಲಿ ಬರುವಂಥ ಅಡ್ವರ್ಸಿಟಿಯನ್ನು ಫೇಸ್ ಮಾಡುವುದು ಅನಿವಾರ್ಯ ಅಂತ ಸ್ಟಾಯಿಸಿಸಮ್ನಲ್ಲಿ ಹೇಳಲಾಗುತ್ತೆ. ನೆಕ್ಸ್ಟ್, 4. ಲಿವ್ ಇನ್ ಪ್ರೆಸೆಂಟ್ ಮೂಮೆಂಟ್. ಸ್ಟಾಯಿಸಿಸಮ್ನಲ್ಲಿ ಹೇಳಲಾಗುತ್ತೆ, ಒಂದೇ ಒಂದು ಮೂಮೆಂಟನ್ನು ನೀವು ಕಂಟ್ರೋಲ್ ಮಾಡಬಹುದು, ಅದೇ ಪ್ರೆಸೆಂಟ್ ಮೂಮೆಂಟ್. ಹೌದು, ಯಾವ ವ್ಯಕ್ತಿ ಪ್ರೆಸೆಂಟ್ನಲ್ಲಿ ಬದುಕುತ್ತಾನೋ ಆತನಿಗೆ ಯಾವುದೇ ಪಾಸ್ಟ್ ಬಗ್ಗೆ ಚಿಂತೆ ಇರೋದಿಲ್ಲ, ಫ್ಯೂಚರ್ನಲ್ಲಿ ಏನಾಗಬಹುದು ಅನ್ನೋ ಭಯ ಇರೋದಿಲ್ಲ, ಆತನಿಗೆ ಜೀವನದ ಅರ್ಥ ಮತ್ತು ಉದ್ದೇಶಗಳು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಬ್ಯುಸಿ ವರ್ಕ್ಗೆ ಲೀವ್ ಹಾಕಿ ರಜೆಯಲ್ಲಿದ್ದೀರಾ, ಆದರೂ ಕೂಡ ನೀವು ನಿಮ್ಮ ಕೆಲಸದ ಬಗ್ಗೆ ಚಿಂತಿತರಾಗಿದ್ದೀರಾ, ನಿಮ್ಮ ಇಮೇಲ್ಸ್ಗಳನ್ನು ಕಂಟಿನ್ಯೂ ಆಗಿ ಚೆಕ್ ಮಾಡ್ತಾ ಇದ್ದೀರಾ,
ಆದರೆ ಇದರ ಬದಲಿಗೆ ನೀವು ನಿಮ್ಮ ಪ್ರೆಸೆಂಟ್ ಮೂಮೆಂಟ್ ಅನ್ನು ಫೋಕಸ್ ಮಾಡಲು ಪ್ರಯತ್ನ ಮಾಡಬೇಕು. ನಿಮ್ಮ ಸುತ್ತಮುತ್ತಲಿನ ಬ್ಯೂಟಿಫುಲ್ ನೇಚರ್ ಬಗ್ಗೆ ಫೋಕಸ್ ಮಾಡಿ. ನಿಮ್ಮ ಸುತ್ತಮುತ್ತಲಿರುವ ಪ್ರಾಣಿ ಪಕ್ಷಿಗಳ ಜೀವನವನ್ನು ಅಬ್ಸರ್ವ್ ಮಾಡಿ. ನೀವು ಸೇವಿಸುತ್ತಿರುವಂಥ ರುಚಿಯಾದ ಫುಡ್ನ ಟೇಸ್ಟ್ ಅನ್ನು ಫೀಲ್ ಮಾಡಿ. ನೀವು ಟ್ರಾವೆಲ್ ಮಾಡ್ತಾ ಇದ್ರೆ ಸಹ ಪ್ರಯಾಣಿಕರ ಮಾತುಗಳನ್ನು ಅಬ್ಸರ್ವ್ ಮಾಡಿ. ಸೊ ಈ ರೀತಿ ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಫೋಕಸ್ ಮಾಡುವುದರಿಂದ ಎಷ್ಟೋ ಚಿಂತೆಗಳು ನಿಮ್ಮಿಂದ ದೂರವಾಗುತ್ತೆ. ನೆನಪಿರಲಿ, ಫ್ಯೂಚರ್ನಲ್ಲಿ ಏನಾದರೂ ಆಗಬಹುದು, ಅದು ನಿಮ್ಮ ನಿಯಂತ್ರಣದಲ್ಲಿಲ್ಲ. ಹಾಗಂತ ಫ್ಯೂಚರ್ ಬಗ್ಗೆ ಯೋಚನೆಯೇ ಮಾಡಬಾರ್ದು ಅಂತ ಖಂಡಿತ ಹೇಳ್ತಾ ಇಲ್ಲ. ಯಾರು ಪ್ರೆಸೆಂಟ್ನಲ್ಲಿ ಫೋಕಸ್ ಮಾಡಿ ಆನೆಸ್ಟಾಗಿ ಕೆಲಸ ಮಾಡ್ತಾರೋ ಅವರ ಫ್ಯೂಚರ್ ಕೂಡ ಆಟೋಮೆಟಿಕ್ಕಾಗಿ ಬ್ರೈಟಾಗಿಯೇ ಕಾಣಿಸಿಕೊಳ್ಳುತ್ತೆ. ನೆಕ್ಸ್ಟ್ ನಂಬರ್ 5, ಪ್ರಾಕ್ಟೀಸ್ ಸೆಲ್ಫ್ ರಿಫ್ಲೆಕ್ಷನ್. ಸ್ಟಾಯಿಸಿಸಂನಲ್ಲಿ ಹೇಳಲಾಗುತ್ತೆ, ನಿಮ್ಮ ಪರ್ಸನಲ್ ಗ್ರೋತ್ಗೆ ನಿಮ್ಮ ಬಗ್ಗೆ ನೀವೇ ಸೂಕ್ಷ್ಮವಾಗಿ ಅವಲೋಕನ ಮಾಡುವುದು ಅತ್ಯವಶ್ಯಕವಾಗಿರ್ತದೆ. ಅಂದರೆ ನಿಮ್ಮ ಥಾಟ್ಸ್ಗಳ ಬಗ್ಗೆ, ನಿಮ್ಮ ಆಕ್ಷನ್ಸ್ಗಳ ಬಗ್ಗೆ ನೀವೇ ಪರಿಶೀಲನೆ ಮಾಡಬೇಕು. ನಿಮ್ಮ ಸ್ನೇಹಿತರ ಸಹವಾಸ ಸರಿ ಇದೆಯಾ? ನೀವು ಮಾಡ್ತಾ ಇರುವಂಥ ಕೆಲಸ ಸರಿ ಇದೆಯಾ? ನಿಮ್ಮ ಬಿಹೇವಿಯರ್ ನಿಜವಾಗಲು ಉತ್ತಮವಾಗಿದೆಯಾ? ನೀವು ಸದ್ಯಕ್ಕೆ ಮಾಡ್ತಾ ಇರುವಂಥ ಕೆಲಸ ನಿಮಗೆ ಅನುಕೂಲ ಮಾಡಿಕೊಡುತ್ತಾ ಅಥವಾ ಹಲವು ಅನಾನುಕೂಲಕ್ಕೆ ಕಾರಣವಾಗಬಹುದಾ ಅನ್ನೋ ಪರಿಶೀಲನೆ ನಿಮ್ಮಲ್ಲಿರಬೇಕು. ಇದಕ್ಕಾಗಿ ಪ್ರತಿದಿನ 10-20 ನಿಮಿಷ ಬಿಡುವು ಮಾಡಿಕೊಂಡು ಒಂದು ಶಾಂತವಾದ ಸ್ಥಳದಲ್ಲಿ ಕುಳಿತು ನಿಮ್ಮ ಲೈಫ್ ಸ್ಟೈಲ್, ನಿಮ್ಮ ಥಾಟ್ಸ್ ಮತ್ತು ಬಿಹೇವಿಯರ್ ಬಗ್ಗೆ ಎಕ್ಸಾಮಿನ್ ಮಾಡುವಂಥ ಹವ್ಯಾಸವನ್ನು ರೂಢಿಸಿಕೊಳ್ಳಿ. ಹೌದು, ಇದು ನಿಮ್ಮಲ್ಲಿರುವಂಥ ವೀಕ್ನೆಸ್ಸನ್ನು ಇಂಪ್ರೂವ್ ಮಾಡಿಕೊಳ್ಳಲು ಮತ್ತು ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಬಹಳಷ್ಟು ಅನುಕೂಲಕರವಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ನೀವು ನಿಮ್ಮ ಸ್ನೇಹಿತರೊಂದಿಗೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗಳೊಂದಿಗೆ ಜಗಳ ಮಾಡಿರ್ತೀರಾ, ಆದರೆ ಅಲ್ಲಿ ಯಾರಿಂದ ತಪ್ಪಾಗಿದೆ ಅನ್ನೋ ಕ್ಲಾರಿಟಿ ನಿಮ್ಮಲ್ಲಿರಲ್ಲ. ಆಗ ನೀವು ಅವರನ್ನು ಬ್ಲೇಮ್ ಮಾಡುವುದರ ಬದಲಿಗೆ ಯೋಚನೆ ಮಾಡಿ, ಆ ಸಿಚುವೇಶನ್ ಯಾವ ರೀತಿ ನೀವು ಉತ್ತಮವಾಗಿ ಹ್ಯಾಂಡಲ್ ಮಾಡಬಹುದಿತ್ತು, ಅವರಿಗೆ ಯಾವ ರೀತಿ ಕ್ಷಮೆ ಯಾಚಿಸಬಹುದು ಅಥವಾ ಕ್ಷಮಿಸಬಹುದು ಎಂಬುದರ ಬಗ್ಗೆ ಅವಲೋಕನ ಮಾಡಿ. ಇದನ್ನೇ ಸೆಲ್ಫ್ ರಿಫ್ಲೆಕ್ಷನ್ ಪ್ರಾಕ್ಟೀಸ್ ಅಂತ ಕರೆಯುತ್ತಾರೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಸ್ಟಾಯಿಸಿಸಂನ 5 ಪ್ರಮುಖ ಫಿಲಾಸಫಿಗಳು. ಓಕೆ ಫ್ರೆಂಡ್ಸ್, ಸ್ಟಾಯಿಸಿಸಂ ಬಗ್ಗೆ ತಿಳಿಸುವಂಥ ಚಿಕ್ಕ ಪ್ರಯತ್ನ ಇದಾಗಿತ್ತು. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ.